ಅಂಥ ಅದ್ಭುತ ಮಸೀದಿ ಹುಡುಗಿ ಇವತ್ತು ನಮ್ಮ ಜೊತೆಗೆ ಅವ್ರಿಗೆ ಗೆಲ್ಲಲಿಕ್ಕೆ ಆಗಲ್ಲಂತ ಆಗಲಾರ್ದಂಗೆ ಕಟ್ಟಿ ಹೋಗಿದ್ದಾರೆ ಅವರು. ಮಳೆ ಚಳಿ ಗಿಳಿಗೆ ಇವತ್ತಿಗೆ ನಿಂತಿದ್ದಾವೆ, ಇದು ಉಬ್ಬಿಸಿ ನಿಂತಿದ್ದಾವೆ. ಕೆ ಆರ್ ಎಸ್ನ ಕಟ್ಟಿದ ವಿಶ್ವೇಶ್ವರಯ್ಯನವರು ಕೆ ಆರ್ ಎಸ್ ಇವತ್ತು ಗಟ್ಟಿ ಮುಟ್ಟಾಗಿ ನಿಂತದ. ಈ ಕಾರಣದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು, ಭ್ರಷ್ಟಾಚಾರ ರೈತವಾಗಿ ಹೋರಾಟ ಮಾಡೋದು ಮಾಡುವಂಥದ್ದು. ಅದು ನಮ್ಮಲ್ಲಿ ಅದು ಹಂಗಂದ್ರೆ ಏನು ಅನ್ನೋ ಪರಿಸ್ಥಿತಿ ಬಂದಿತ್ತು. ಇವಾಗ 100 ಲಕ್ಷ ಕೋಟಿಗಳನ್ನು ಖರ್ಚು ಮಾಡಿದರು, ಏನು ಡೆವಲಪ್ಮೆಂಟ್ ಇಲ್ಲ. ಒಂದು ಇವತ್ತಿಗೂ ಸ್ಮಾರ್ಟ್ ಸಿಟಿ ಆಗಲಿಲ್ಲ, ಗಂಗಾ ನದಿ ಸ್ವಚ್ಛ ಆಗಲಿಲ್ಲ. ಎಷ್ಟು ಎಷ್ಟು ರೋಡ್ಗಳು ಎಲ್ಲಿರ್ಬೇಕು ಅಲ್ಲಿದ್ದಾವೆ. ಆದಂಥ ರೋಡ್ಗಳು ಕೇವಲ ಶ್ರೀಮಂತರು ತಮ್ಮ ಏನಪ್ಪ ಎದುರು ಗಾಡಿಗಳನ್ನು ಲಕ್ಸುರಿಯಸ್ ಗಾಡಿಗಳನ್ನು ತಗೊಂಡು ಓಡಾಡೋ ಕಷ್ಟ ಮಾತ್ರ ಅದಾವ. ಬಡವ್ರಿಗಿಲ್ಲೇ ಮತ್ತು ಅದು ಹಳೆಯ ರೋಡು ತಗ್ಗ ದಿನ ಇದ್ದಂಥದ್ದು ಹೇಳ್ತೀವಿ ನಾವು. ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಮಾಡಿವಿ, ಹಾಗೆ ಹೇಗೆ ಅಂತ. ಮತ್ತು ಶ್ರೀಮಂತರಿಗೆ ಅಷ್ಟೇ ಸಾಧ್ಯ ತೋ ಈ ಟೋಲ್ ನಾಕಾದಿಂದ ದಾಟಿ ಹೋಗುವಂಥದ್ದು. ಅದರ ಲೆಕ್ಕ ತೆಗೆದಾಗ ನೀವು ಬಸ್ಸಿಗೆ ಹೋಗಿ ಬಂದರೆ ಇವತ್ತೊಂದು 1,000 ಹೋಗ್ಬೋದು ಬಸ್ಸಿಗೆ. ಅದೊಂದು ಕಾರ್ ಗಾಡಿ ನಿಮ್ಮ ಸ್ವಂತ ತೊಗೊಂಡು ಹೋದ್ರಪ್ಪ ಅಂದರೆ ಬೆಂಗಳೂರಿಗೆ ಇಲ್ಲಿಂದ ನೀವು ಮಿನಿಮಮ್ ಈ ಬೀದರಿಂದ ಬೆಂಗಳೂರು ಹೋಗ್ತಾನಪ್ಪ ಅಂತಂದ್ರೆ 1,000 ರೂಪಾಯಿ ಬಸ್ಸಿಗೆ ಹೋದ್ರೆ ಇವತ್ತು ನೀವು ಮಿನಿಮಮ್ ಕಾರ್ ಗಾಡಿಗೆ ಹೋದ್ರೆ 5,000 ರಿಂದ 10,000 ರೂಪಾಯಿ ಖರ್ಚು ಬರ್ತದೆ. ಪೆಟ್ರೋಲ್ ರೇಟ್ ತುಟ್ಟಿ ಆಮೇಲೆ ತೋಲ ಟೋಲ್ನ ಇಕ್ಕಳು ಹಂಗೆ ನಾಕಾಗಳು ಬೆನ್ನು ಹತ್ತಿ ಬಿಟ್ಟಿರ್ತಾರೆ ದುಡ್ಡು ವಸೂಲು ಮಾಡೋದಕ್ಕೆ. ಅದು ನೀವು ಹೆಂಗೆ ಬದುಕವ್ರು ಅಂತ ಬಡವ್ರಿಗೆ ಸಾಧ್ಯ ಇದ್ದಾನೆ ಅಂತ. ಇವರ ಬಡವ್ರಿಗೆ ಇವತ್ತು ಇವರು ಸಹಿತ ಕೆಂಪು ಬಸ್ಸಲ್ಲಿ ಹೋಗುವಷ್ಟು ಅದು ತುಟ್ಟಾಗಿಬಿಟ್ಟದ ಪಾಪ. ಹೀಗಾಗಿ ಬೆಂಗಳೂರು ದಿಲ್ಲಿನೋ ಕಲ್ಕತ್ತಾನೋ ಅಥವಾ ಇನ್ನುಳಿದ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗೆ ಜನ ಹೋಗೋದನ್ನು ಬಡವರು ಹೋಗೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿಯೂ ಸಾಕಷ್ಟು ಬಡವರು ಇದ್ದಾರೆ ಎಲ್ಲ ಪಟ್ಟಣಗಳಲ್ಲ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲ. ಈ 90% ಜನರಿಗಾಗಿ ಈ ಒಂದು ಇಲ್ಲಿವರೆಗೆ ಮಾಡಿದಂಥ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಮಟ್ಟಿಗೆ ಹೆಲ್ಪ್ ಆಗ್ತದಂತೆ. ರೋಡಿಂದ ಹೋಗಕ್ಕೆ ಸಾಧ್ಯ ಇಲ್ಲ, ರೈಲ್ವೆನೂ ಕಟ್ಟಾಗಿದೆ, ಮುಂದಿನ ಡಬ್ಬಿ ಹಿಂದಿನ ಡಬ್ಬಿ ಅಲ್ಲೇ ಹೊತ್ತು ಹೊತ್ತು ಕೊಡುವಂಥ ಪರಿಸ್ಥಿತಿ. ಹೀಗಾಗಿ ಜನಸಾಮಾನ್ಯ ರೈಲ್ವೆಗಳು 10 ರೀತಿ ಕಡಿಮೆ ಆಗ್ತಾಯಿದೆ. ಮತ್ತು ಮೇಲಾಗೆ ಅದರ ಟಿಕೆಟ್ ದರನೂ ಸಿಕ್ಕಾಪಟ್ಟೆ ತುಟ್ಟಿ ಇದೆಲ್ಲ ನೆಲೆಗಟ್ಟನೆಲ್ಲ. ಈ ಮುಂದಿನ ಈ ಒಂದು 5 ವರ್ಷಗಳಲ್ಲಿ ಮೋದಿಯವ್ರು ಏನು ಮಾಡ್ಬೋದು? 150-147 ಲಕ್ಷ ಕೋಟಿ ರೂಪಾಯಿ ತೆಗೆದಿಟ್ಟಿದ್ದಾರೆ ಈಗಾಗಲೇ ಖರ್ಚು ಮಾಡಿ ನಾವು ಡೆವಲಪ್ ಮಾಡ್ತೀವಿ. ಅಭಿವೃದ್ಧಿ ಯಾವ ಅಭಿವೃದ್ಧಿ? ಹೊಟ್ಟಿಗೆ ಹಿಟ್ಟಿಲ್ಲದ ಕೇವಲ ಜುಟ್ಟಿಗೆ ಮಲ್ಲಿಗೆ ಹಾಕೊಂಡು ಅಭಿವೃದ್ಧಿ ಏನು ಅದೆಲ್ಲ? ಮತ್ತು ಇವತ್ತು ನೋಡ್ರಿ ನಾವು ಇವನ್ನ ತೊಗರಿಬೇಳೆ ಇರ್ಬೋದು, ಹೆಸರು ಬೇಳೆ ಇರ್ಬೋದು, ಯಾವುದೇ ಕಾಳುಗಳಿರ್ಬೋದು ನಾವು ಇನ್ನೊಂದು ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಇಂಪೋರ್ಟ್ ಮಾಡ್ಕೊಡ್ತಾ ಇದ್ದೀವಿ. ಎಣ್ಣೆ ಇರ್ಬೋದು, ತಿನ್ನು ಎಣ್ಣೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಎಲ್ಲನೂ ನಮ್ಮಲ್ಲಿ ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಸಹಿತ ಹೊರಗಿನ ತರಿಸ್ಕೊಡ್ತಾ ಇದ್ದೀವಿ. ಅದರಿಂದಾಗೆ ನಮ್ಮ ಬಡತನ ಹೆಚ್ಚಾಗ್ತದೆ ನೋಡ್ರಿ. 2014ರಾಗ 50-60 ರೂಪಾಯಿ ಕಿಲೋ ಇದ್ದಂಥ ತೊಗರಿ ಬೆಳೆಗಳು ಇವತ್ತು 200-300-400 ತೊಗರಿ ಬೆಳೆ ಆಗಿರ್ಬೋದು, ಇನ್ನೊಂದು ಯಾವುದೇ ವಸ್ತುಗಳಾಗಿರ್ಬೋದು, ತಿನ್ನೋ 6 ಐಟಮ್ಗಳಾಗಿರ್ಬೋದು. ಹೇಳಿದ್ದೀನಿ ನಿಮಗೆ ಒಂದು ಚಹಾ ನಾವು ಇದಾಗ 2014ರಾಗ 1 ರೂಪಾಯಿ 2 ರೂಪಾಯಿ ಕೊಡೋದು, ಇವತ್ತು 8-10 ಕೊಡ್ತಾ ಇದ್ದೀವಿ. ಈಗೆಲ್ಲ ಕಾರಣೀಕರ್ತರು ಯಾರಂದ್ರೆ ಈ ರಾಜಕಾರಣಿಗಳು ಎಲ್ಲಿ? ಮತ್ತು ಇನ್ನೊಂದು ಮಾತು ನಿಮ್ಗೆ ಹೇಳಪ್ಪ ಅಂದ್ರೆ ಇಲ್ಲಿಯ ಉದ್ಯಮಗಳನ್ನ ಡೆವಲಪ್ ಮಾಡಿಸೋದಾಗೆ ನಾವು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಒಂದು 2 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಅಂತ ಅಂದಾಜು ಹೇಳ್ತಾ ಇದ್ದಾರೆ. ಆದರೆ ಮನೆಗಳನ್ನ ಕಟ್ಟಿಸೋದ್ರಾಗ 3 ಲಕ್ಷ ಕೋಟಿ ಖರ್ಚಾಗ್ಯದ, 4 ಲಕ್ಷ ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಉದ್ಯಮಗಳಿಗೆ ಕೇವಲ 2 ಲಕ್ಷ ಕೋಟಿ, ಮನೆ ಕಟ್ಕೊಂಡು ಇರೋ ಸಲುವಾಗೆ 3 ಲಕ್ಷ ಕೋಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡೆವಲಪ್ ಹೆಂಗೆ ಆಗ್ತದೆ? ಯಾಕಂದ್ರೆ ಉದ್ಯೋಗಗಳು ಉದ್ಯಮಿಗಳು ಹೆಚ್ಚಾದಂಗೆ, MSMEಗಳು ಹೆಚ್ಚಾದಂಗೆ ಉದ್ಯೋಗ ಸೃಷ್ಟಿ ಆಗ್ತಾವೆ. ಅದಿಲ್ಲ ಮತ್ತು ಅಗ್ರಿಕಲ್ಚರ್ ಅಂದರೆ ಲಾಭದ ಉದ್ಯೋಗ ಇಲ್ಲ, ಅಲ್ಲಿ ಯಾರು ಉದ್ಯೋಗಗಳು ಶಕ್ತಿ ಸ್ವತಃ ಮಾರಕಿಗಿಲ್ಲ ರೈತಗೆ. ಮತ್ತು ತನಗ ಹೊಟ್ಟೆ ತುಂಬದಿದ್ದಾಗ ಅವನು ಹೆಂಗೆ ಇನ್ನೊಬ್ಬರು ತಗೊಂಡು ಕೆಲಸ ಮಾಡ್ತಾನೆ? ಹೆಂಗೆ ಅಲ್ಲೂ ಅಭಿವೃದ್ಧಿ ಇಲ್ಲ, ಅಗ್ರಿಕಲ್ಚರ್ದಲ್ಲ ಯಾವುದೇ ಡಿಪಾರ್ಟ್ಮೆಂಟ್ದಲ್ಲೂ ಅಭಿವೃದ್ಧಿ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಹೀಗಾಗಿ ನಾವು ಇವತ್ತು ಪ್ರತಿ ವರ್ಷ ಸಾಲದ ಸಾಲಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ನಮ್ಮ ಅಭಿವೃದ್ಧಿ ಸಾಲನ ಆಗ್ತದೇನೋ ಅನ್ನೋಂಥ ಭಯರೂ ಈಗ ಮುಂದೆಗುತ್ತದೆ. ಅದಕ್ಕಾಗಿ ಮೋದಿಯವರು ಇವತ್ತು ಅಭಿವೃದ್ಧಿ ಅಂದರೆ ಏನು ಅನ್ನೋ ನಮ್ಮ ಜನರಿಗೆ ಸ್ಪಷ್ಟಪಡಿಸ್ಬೇಕಾಗಿದೆ. ಈ ರೋಡ, ಈ ವಿಮಾನ ಹಾರುವಂಥ ನಿಲ್ದಾಣಗಳು, ಅದರ ದೂರೂರಿನ ಪ್ರವಾಸಗಳ ಈ ರೋಡ್ಗಳನ್ನು, ಅಥವಾ ಈ ಒಂದು ಇಲ್ಲಿವರೆಗೆ ಒಂದು ನಮ್ಗೆ ಗೊತ್ತಿದ್ದಂಗೆ ಒಂದು ಅಣೆಕಟ್ಟು ಸಹಿತ ಇವರು ಪೇಡದಲ್ಲಿ 10 ವರ್ಷ ಪೇಡದಲ್ಲಿ ಆಗಿಲ್ಲ. ಇದು ಅತ್ಯಂತ ನೋವಿನಿಂದ ಇವತ್ತು ಹೇಳಬೇಕಾಗಿದೆ. PSUನು ಒಂದು ಯಾವುದು ಹಾಕಲಿಲ್ಲ. ಅದಕ್ಕಾಗಿ ಈ ಒಂದು ಮುಂದಿನ 5 ವರ್ಷಗಳಲ್ಲಿ 150 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದಲ್ಲ ಅದನ್ನ ಎಜುಕೇಷನ್ಗೆ ಅಗ್ರಿಕಲ್ಚರ್ಗೆ ಇನ್ವೆಸ್ಟ್ ಮಾಡಿದರೆ ಏನಾಗ್ಬೋದು ದೇಶ? ಯಾಕಂದರೆ ನೀವು ಮಾಡೋದಿಲ್ಲ ಆಮದು ಬೇರೆ, ಆದರೂ ಒಂದು ಮಾತು, ಅದು ಮಾಡಿದರೆ ನಿಶ್ಚಿತವಾಗಿ ದೇಶದ ಅಭಿವೃದ್ಧಿ ಆಗ್ತದೆ. ಹೊಟ್ಟೆ ತುಂಬ ಊಟ, ತಲೆ ತುಂಬ ಬುದ್ಧಿ, ಜ್ಞಾನ ಬೆಳೀತಪ್ಪ ಅಂದರೆ ದೇಶ ಅಭಿವೃದ್ಧಿ ಆಗ್ತದೆ. ನಮ್ಮ ದೇಶನ ಉಳಿಸುವಂಥ ಶಕ್ತಿ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಅಥವಾ ಒಬ್ಬ ವ್ಯಕ್ತಿಗೆ ಬರ್ತದೆ. ಆಗ ನೀವು ಹೇಳೋ ಅವಶ್ಯಕತೆ ಇಲ್ಲ, ತಾನೇ ಡೆವಲಪ್ ಆಗೇ ಆಗ್ತದೆ ಅಂಥೇಳಿ ಭಾಳಷ್ಟು ತಜ್ಞರ ಅಭಿಪ್ರಾಯ ಆಗಿದೆ. ಏನು ಮಾಡ್ತಾರೆ ಅವರು? ಮೋದಿಯವರು ಈಗಾಗಲೇ ರಾಮ ಮಂದಿರ ಕಳಿಸಿದ್ರೆ ಅಲ್ಲೂ ಏನು ಸ್ವರೂಪ ಪರಿಸ್ಥಿತಿ ಇನ್ನೂ ಮುಗಿದಿಲ್ಲ, ಅದು ಪೂರ್ಣವಾಗಿ
ಸಂಸತ್ತಂತೆ ಕಟ್ಟಿಸಿದ್ರು, ತಮ್ಮ ಹೆಸರು ಅಜರಾಮರಾಗಿ ಉಳಿಲಿ ಅಂತಾರೆ. ಅದು ಈಗ ಸೋಲಕ್ಕೆ ಶುರು ಮಾಡಿದ್ರು ಗುಮ್ಮಟದಿಂದ. ಇನ್ನೂ ಎಲ್ಲೆಲ್ಲಿ ಸೋರ್ತದೆ ಏನಾಕದು ಗೊತ್ತಿಲ್ಲ. ಇನ್ನೂ ಒಂದು ವರ್ಷ ಆಗಿಲ್ಲ, 100 ವರ್ಷದ ಸಂಸತ್ತಿನಲ್ಲಿ ಕಾರ್ಯಕ್ರಮ ನಡೆಸೋಣ ಕಾಂಗ್ರೆಸ್ಗಳು ಹೇಳ್ತಾ ಇದ್ದಾರೆ. ಅಲ್ಲೇ ಒಂದು ಬರೀ ಬ್ಯಾಡ್ ಮಾತು ಬಿದ್ದಿತ್ತು ಅನ್ನೋಂಥ ಒಂದು ವ್ಯಂಗ್ಯನ ಆಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿವರೆಗೆ ನಾನು ಮಾತಾಡಿದ್ದಿಷ್ಟ. ನೀವು ಅಭಿವೃದ್ಧಿ ಅಂದರೆ ಏನು? ದುಡ್ಡು ಹಾಕೋದು, ಭ್ರಷ್ಟಾಚಾರ ದುಡ್ಡು ಕೊಟ್ಟಿದ್ದು, ಪಾರ್ಟಿ ಫಂಡ್ ಮಾಡ್ಕೊಳ್ಳೋದು, ಎಲೆಕ್ಷನ್ ನಿಲ್ಲೋದು, ದುಡ್ಡು ಹಂಚೋದು, ಸೆರೆ ಹಂಚೋದು, ಆರಿಸ್ಬಾರ್ದು ಅಷ್ಟಾನ? ಈ ದೇಶ ಎಷ್ಟಕ್ಕೆ ಸೀಮಿತ ಆಗ್ತದಾನ? ನೋಡು ನೋಡೋದನ್ನ ಮತದಾರರಿಗೆ ಎಚ್ಚರಗೊಳ್ಳೋ ಸಮಯ ಅದ. ಮತದಾರ ನಿಮ್ಗೆ ಎಚ್ಚರಗೊಳ್ಳಿಲ್ಲ ಅಂದ್ರೆ ಇಂಥ ಜನ ಮುಂದೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಇದೇ ಡೆವಲಪ್ಮೆಂಟ್ ನಮ್ಮದು, ಕಟ್ಟಿದ ಒಂದು ಸಬ್ಬಿದ್ದು ಹೋಗುವಂಥದ್ದು. ಅದನ್ನು ಹಾಗೆ ನೋಡಿದ್ರಾಗ ಅದು ಇರ್ತದಿಲ್ಲ ಗೊತ್ತಿಲ್ಲದಂಥದ್ದು ಅಂತೇಳ್ದ. ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ, ನಿಮ್ಮ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಹೇ ಸೀತಾರಾಮ್, ನಿಮ್ಮದು ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಹೋಗ್ಬೇಡ ಅಂತ ಹೇಳ್ತಾ. ಹೇ ಸೀತಾರಾಮ್, ಸತ್ಯದ ಕೈಗಿನಲ್ಲಿ ಒಂದು ನೀಡು.